ದನ ಪೀಡ ಪಿಶಾಚಿ ಊರ್ ಮಂಗ್ಯ ಹಂದಿ ಬಾರೋ ಈರುಳ್ಳಿ ಅದಿರುಳ್ಳಿ ಅಲ್ರಿ ಬೆಳ್ಳುಳ್ಳಿ ಎರಡು ಕುಯ್ದು ಒಗ್ಗರಣೆಗೆ ಹಾಕೋದು ಯಾರು ಇಷ್ಟೊಂದು ಬೈತಿದ್ಯಾ ಇನ್ಯಾರ್ನ್ರಿ ಇವ್ರ ಮನ್ಯಾಗ ಕೆಲ್ಸ ಇಲ್ಲ ಬಿಕಾರಿ ಐತಲ್ಲ ಮಂಗ್ಯ ಮಂಜನ್ನ ಶಿವಾನಿ ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗನ ಬಾಯಿ ಬಂದಂಗ ಬೈದ್ರೆ ಸರಿ ಇರುತ್ತೇನೆ ಮದ್ವೆ ಆಗ್ಬೇಕಾಗಿರೋದು ನಿಮ್ಮನೆ ಹುಡುಗಿನ ನನ್ನಲ್ಲ ನಾನು ಅವ್ನ್ ಕರೆಯೋದು ಹಿಂಗ ಪದೇ ಪದೇ ಅವನ ಹುಡುಕೊಂಡು ಇಲ್ಲಿಗೆ ಬರ್ತಿದ್ರೆ ಏನಾಗುತ್ತೆ ಏನಾಕೈತಿ ಅವ ನನ್ ಹೆದರ್ಕೊಂಡು ನಾದಸ್ವರ ತಂದು ಕೊಡ್ತಾನ ಅಲ್ಲ ನಿನ್ಗೂ ಅವನ್ಗೂ ಏನೋ ಸಂಬಂಧ ಇದೆ ಅಂತ ನೋಡಿ ಜನ ತಪ್ಪು ತಿಳ್ಕೊತಾರೆ ನನಗೂ ಆ ಮುಸುಳಿಗೂ ಸಂಬಂಧನ ಮಂಗ್ಯನ್ ಜೊತೆ ಎಲ್ಲರ ಸಂಸಾರ ಮಾಡಕ್ ಆಕೈತೇನ್ರಿ ಅಕಸ್ಮಾತ್ ಮದುವೆ ಆದ್ರೂ ಮಂಗನನ್ನು ಮದುವೆ ಆದ ಸುಂದರ ಯುವತಿ ಅಂತ ಹೇಳಿ ನ್ಯಾಷನಲ್ ಜಿಯೋಗ್ರಫಿ ಚಾನೆಲ್ ಜೀವನ ಚರಿತ್ರೆ ಬಂದ್ಬಿಡ್ತೈತ್ರಿ ಶಿವಾನಿ ನೀನೇನಾದ್ರು ಮಂಜಿನ ಬಗ್ಗೆ ಇಷ್ಟೊಂದು ಲೈಟ್ ಆಗಿ ಮಾತಾಡಿದ್ರೆ ನಾನು ನಿನ್ ಜೊತೆ ಫೈಟ್ ಮಾಡ್ಬೇಕಾಗುತ್ತೆ ವೈಶಾಲಿ ಅವ್ರ ಈಗಾಗ್ಲೇ ಅವ್ನ ಅಳಿಯನ್ ಮಾಡ್ಕೊಂಡ್ಬಿಟ್ರು ಹೆಂಗ ಶಿವಾನಿ ನೀನ್ ಯಾವಾಗ್ಲೂ ನಮ್ಮ ಮಂಜು ಬೆನ್ ಹಿಂದೆ ಬಿದ್ದಿದ್ರೆ ಜನ ನಿಮ್ಮಿಬ್ರು ಬಗ್ಗೆ ಕತೆ ಕಟ್ಟಿ ರೆಕ್ಕೆ ಪುಕ್ಕ ಜೋಡಿಸ್ತಾರೆ ಕರೆಕ್ಟ್ ಆಗಿ ಹೇಳ ಪಾರು ಶಿವಾನಿ ಇರೋ ವಿಷಯ ಹೇಳ್ತಾ ಇದ್ದೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಂಬಿಡು ಇವತ್ತಲ್ಲ ನಾಳೆ ನಾವು ಮಂಜುಂಗು ಬೇದಂಗು ಮದ್ವೆ ಮಾಡ್ಬೇಕು ಅಂತಿದೀವಿ ನೀನ್ ಅವನಿಂದನೇ ಸುತ್ತುತ್ತಾ ಇದ್ರೆ ನೋಡಿ ಜನ ಏನ್ ತಿಳ್ಕೊತಾರೆ ನೋಡ್ರಿ ಆ ಮಂಜಾನ ನಾದಸುರ ಹುಡುಕೊಡೋದ್ರ ಬಗ್ಗೆ ಇವತ್ತ ಏನಾರ ಡಿಸಿಷನ್ ತಗೊಳ್ಳಿ ನಾ ಈ ಕ್ಷಣದಿಂದ ನಿಮ್ ಮನೆಗೆ ಬರೋದು ಬಿಟ್ಟು ಬಿಡ್ತೇನೆ ಏನೋ ನಿಮ್ ಮಾತಿಗೆ ಮರ್ಯಾದೆ ಕೊಟ್ಟಿ ಹೊಂಟೇನಿ ಆ ಮರ್ಯಾದೆ ಉಳಿಸ್ಕೊರಿ ಸುಂದ್ರಿ ಒಣಕಲ್ ಕಟ್ಟಿ ಹೋದ್ಲ ಇದೆಲ್ಲ ನಿನಗೆ ಬೇಕಾಗಿತ್ತೇನೋ ಮಂಜು ಹೇಗಾದ್ರೂ ಮಾಡಿ ಅವ್ನ ನಾದಸುರನ ಹುಡುಕೊಟ್ಬಿಡ ಏನ್ ಮಾಡೋದ್ ಅತ್ಕೆಮ್ಮ ಅದೊಂದ್ ವಿಷಯದಲ್ಲಿ ಸಿಕ್ಕಾಕಂಡಿನಿ ಆ ವಾಸನಿಂದನೇ ಆಗಿದ್ದು ಸುಮ್ನಿರ್ಲಾರ್ದೆ ಅವಳ ಹತ್ರ 2,000 ರೂಪಾಯಿ ಇಸ್ಕೊಟ್ಟು ನಾನ್ ನಾದಸುರ ಹುಡ್ಕೊಡ್ತೀನಿ ಅಂತ ಬಿಲ್ಡಪ್ ತಗೊಂಡ್ಬಿಟ್ಟ ಪೆಟ್ಟು ತಿಂದ ಈಗ ಅವಳಿಗೆ ನೆನಪಾಗ್ಬಿಟ್ಟದೆ ನನ್ ಮುಖ ನೋಡಂಗಿಲ್ಲ ನಾದಸುರ ಕೊಡು ಅಂತ ಕಿರ್ತಾಳೆ ಅವಳು ನಮ್ಮ ಮನೆ ಕಡೆ ಬರ್ಲೇಬಾರ್ದು ಎಂತ ಮಾಡೋದು ನೋಡಮ್ಮ ಶಿವಾನಿ ನೀನು ಒಂದ್ ಹುಡುಗಿ ಆಗಿ ಒಂದ್ ಹುಡುಗಂಗೆ ಆತರ ಎಲ್ಲ ಅನ್ಬಾರ್ದು ಹೌದ್ರಿ ಶ್ರೀ 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 ಮಂಗ್ಯ ನನ್ ಮಗನ ಅನ್ಲಿರಿ ಜಗದ್ಗುರು ಶ್ರೀ 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 ಗಾರ್ಧವ ನನ್ ಮಗನ ಅನ್ಲಿರಿ ಮೊದ್ಲು ಗೌರವ ಕೊಡಕ್ ಕಲಿ ನೋಡ್ರಿ ರುಕ್ಮಿಣಿ ಅವ್ರ ಯಾರ್ಗೆ ಎಲ್ಲಿ ಯಾವಾಗ ಎಷ್ಟು ಗೌರವ ಕೊಡ್ಬೇಕಂತ ಹೇಳಿ ನಂಗ್ ಬಾಳ ಚಲೋ ಗೊತ್ತೈತಿ ನೋಡಮ್ಮ ನಾನು ಅವತ್ತೇ ಹೇಳ್ದೆ 6 ತಿಂಗಳಿಗೊಮ್ಮೆ ಈ ಮನೆಗೆ ನೀ ಬರ್ಬೇಕು 2,000 ರೂಪಾಯಿ ಇಸ್ಕೊಂಡು ಬೆಳಗಾವ್ ಕುಂದ ರುಚಿ ನೋಡಿದನ್ ಮರ್ತಿರಿ ಅನಿಸ್ತೈತಿ ಆಮೇಲೆ ಕೊಡ್ತೇನೆ ಚಿಂತೆ ಮಾಡ್ಬೇಡ್ರಿ ದಿನ ಬಂದ ನಾದಸುರ ಕೇಳಿದ್ರ ನಾ ಒಂದ್ ತಲೆ ಕೆಡ್ಸ್ಕೊಳಾಗತ್ತಿಲ್ಲ ಇನ್ನು ಸ್ವಲ್ಪ ದಿನ ಬಿಟ್ಟು ಬಂದೆ ಅಂದ್ರೆ ನಾದಸುರದ ವಿಚಾರನ ಮರ್ತು ಬಿಟ್ಟಿರ್ತಾನ ಸ್ವಲ್ಪ ದಿನ ನಮ್ಮ ಮನೆಗೆ ಬರ್ಬೇಡ ವೇದಗೂ ಮಂಜುಗೂ ಮದ್ವೆ ಮಾಡಿಸ್ತೀವಿ ಆಮೇಲೆ ನೀನ್ ನನ್ನ ಆದಸುರ ನಂಗೆಲ್ಲ ಎದುರು ಹುಡುಕ್ಸ್ಕೊಡ್ತೀನಿ ಆತ್ರಿ ನೀವ್ ಹೇಳ್ದಂಗ ಮಾಡ್ತೀನಿ ಆದ್ರೆ ನನ್ನ ಮನಸ್ಸು ಸಮಾಧಾನವಾಗಿ ನಿರ್ಮಲವಾಗಿ ಸಂತೋಷವಾಗಿರ್ಬೇಕು ಅಂದ್ರೆ ಒಂದು ವ್ರತ ಮಾಡ್ಬೇಕು ಅಂತದೇನಿ ಆ ವ್ರತ ಮಾಡೋಕ್ಕಿಂತ ಮುಂಚೆ ಮಂಜಂಗ್ ಕೊಡೋದು ಕೊಟ್ಬಿಡ್ತೇನೆ ಏನ್ ಕೊಡ್ತೀಯ ಅವ್ನ್ ಹೊಟ್ಟಿಗೆ 3 ಪಂಚ್ ಕೊಡ್ತೀನಿ ಆಮೇಲೆ 6 ತಿಂಗಳು ನಿಮ್ಮ ಮನೆ ಕಡೆ ತಲೆ ಹಾಕೋದನ್ನ ಬಿಡ್ತೇನೆ ಬಂದ ನಿಮ್ ಮಾತನ್ನೆಲ್ಲ ಕೇಳಿಸ್ಕೊಂಡೆ ಏನ ವಾಸ ಈಗ ನಾನು ಇದಕ್ಕೆ ಒಪ್ಕೊಬೇಕನ ನಾನಿದೀನಿ ಒಪ್ಕೊಳ ಆಯ್ತು ಅವಳು ಕೂಡ 3 ಪಂಚಿಗೆ ನಾನು ರೆಡಿ 6 ತಿಂಗಳು ಅವಳು ನನ್ನ ಸವಾಸಕ್ಕೆ ಬರಬಾರ್ದು ಮಂಜಾ ನೀನ ಒಪ್ಕೊಂಡಿ ಇವತ್ತು ಬಿಡ್ತೀನಿ ನಾಳೆಯಿಂದ ದಿನಕ್ಕೆ 1 ಪಂಚ್ ಕೊಡ್ತೀನಿ ನಾನು ಕೊಡೋ ಪಂಚಿಗೆ ಹೊಟ್ಟೆಗಿನ ಕಳ್ಳೆಲ್ಲ ಬಾಯಿ ಬಂದು ಜೋತಾಡ್ತಿರ್ಬೇಕು ನೀನ ನಾದಸುರ ಹುಡುಕಿ ಕೊಡ್ಬೇಕು ಆದ್ರೆ ಮನ್ ನಿಯಮ ಏನದ ಮಹಾಭಾರತದಲ್ಲಿ ಕರ್ಣ ಏನ್ ಹೇಳಿದ್ದ ತೊಟ್ಟು ಬಾಣ ಮತ್ತೆ ತೊಡಬಾರ್ದು ಅಂತ ಹಾಗೆ ಮಿಸ್ ಆದ ಪಂಚ ಮತ್ತೆ ಕೊಡಂಗಿಲ್ಲ ಆತ್ ಬಿಡ್ರಿ ಅವನಿಗೆ ಕೊಡಂಗಿಲ್ಲ ಆ ಪಂಚನ ನಿಮಗ್ ಕೊಡ್ತೇನೆ ಅದು ತುತ್ತೇರಿ ಅಲ್ಲ ತುತ್ತೂರಿ ಮುಂದೆ ಇಟ್ಕೊಂಡು ಹೋದದು ಬಿಡ್ತೇನೆ ನಿಯಮ ಗೊತ್ತಲ್ಲ ಹೊಡೆದ್ ಬೇಡ ಇನ್ನೊಂದ್ಸಲ ಹೊಡಿಬೇಡ ಅಂತ ಹೇಳಕ್ ನೀನ್ ಏನ್ ಕುಂತಿಯೇನೋ ನೀನ್ ಹೇಳ್ದಂಗ್ ನಾನೇ ಯಾಕೋ ಕೇಳ್ಬೇಕು ತಿನ್ನೋ ಬೆಳಗಾವ್ ಕುಂದ ಕುಂದ ಅಯ್ಯೋ ನಿನ್ ಬಾಳ ಮಚ್ಚಲ ಮನೆ ಆಗುವಾಗ ಯಾಕ ಹೂ ಕಲ್ತಿರಲ್ವಾ ಅಣ್ಣಯ್ಯ ಶಿವಾನಿ ಹೊಟ್ಟೆ ಹೊಡೆದು ಹೋದ್ಲು ಶಿವಾನಿನಾ ರೋಡಲ್ಲಿ ಓದ್ತಾ ಇದ್ನ ಹೊಟ್ಟೆ ಹೊಡೆದು ಓಡೋ ಬಿಟ್ಲು ಅಯ್ಯ ನಿನ್ನ ಮನೆ ಕಾಯೋಗ ಇಷ್ಟೊತ್ತಲ್ಲಿ ಶಿವಾನಿ ಇಲ್ಲಿಂದನ ಬರ್ತಾಳೆ ನಿಜಾಣಯ್ಯ ಹೊಟ್ಟೆ ನೋಯ್ತಾ ಇದೆ ಯಾವ ಹೊಟ್ಟೆ ಹೊಟ್ಟೆ ಎಲ್ಲಿರ್ತದ ಇದೇ ಹೊಟ್ಟೆ ಅದೇ ಹೊಟ್ಟೆ ಅಂತ ನನಗೂ ಗೊತ್ತು ಏ ಅದಕ್ಕೆ ಹೇಳೋದಕ್ಕೆ ನಾ ಮೂಡ ಮುಟ್ಟಾಳ ರಾತ್ರಿ ಮಲಗಬೇಕಾರೆ ಒಳ್ಳೆ ಮೂಡಲ್ಲಿ ಮಲಗಬೇಕು ದೇವ್ರನ್ನ ನೆನೆಸ್ಕೊಬೇಕು ಲೇ ಕನ್ಸು ಕಂಡ್ರೆ ಅದನ್ನ ನನಸು ಮಾಡ್ಕೋಬೇಕು ಇಲ್ಲ ಹಿಂದೆ ಆಗಿರೋದನ್ನ ನೆನೆಸ್ಕೊಂಡು ಮಲ್ಕೊಬೇಕು ಕಣ ನನ್ನ ಹತ್ರ ನನಗೆ ಯಾವ್ಯಾವ ಥರ ಕನ್ಸು ಬೀಳುತ್ತೆ ಗೊತ್ತಾ ಯಾವ್ಯಾವ ಥರ ಏಯ್ ಮೈಸೂರನ್ನ ಆಳ್ತಿದ್ದವನೇ ನಾನು ಕಣ ಕನ್ಸಲ್ಲಿ ಏ ರಾಜಸ್ಥಾನಕ್ಕೆ ದಂಡೆತ್ತಿ ಹೋಗಿ ಯುದ್ಧದಲ್ಲಿ ಗೆದ್ದವನೇ ನಾನು ಕಣ ಸುಮ್ಮನೀರ ಕನ್ಸಲ್ಲಿ ಕಳಿಂಗ ಯುದ್ಧದಲ್ಲಿ ಗೆದ್ದವನೇ ನಾನು ಅಶೋಕ ಅದು ನಾನೇ ಕನ್ಸಲ್ಲಿ ಅಯ್ಯೋ ಅಶೋಕನ ಮನೆ ಹಾಳಾಗೋಗ ನನ್ನ ಮನೆ ಹಾಳಾಗೋಗ್ಲಿ
ಹೋಗ್ಲಿ ಅಂತೀನ. ಅಯ್ಯೋ ನೀನು ಪರಮ, ಅಶೋಕ ಅವನು. ಏಯ್ ಇಂದು ಪರಮ ಅಂದು ಅಶೋಕ. ಹೆಂಗಾರಾಗ್ಲಿ ನಂಗೆ ಇಲ್ಲೇ ಒಬ್ಬನೇ ಮಲ್ಕೊಳಕ್ಕೆ ಹೆದರಿಕೆ ಆಗ್ತದೆ, ನೀನು ಇಲ್ಲೇ ಮಲ್ಕೊಳ. ಅಯ್ಯೋ 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 ನಿನ್ನ ಮುಲಿಕ್ ಸೂಪಾಡ್ರಾ ಹೆಂಚಿನ, ನಿನ್ನ ಮಂಡೆಗೆ ಬೆಂಕಿ ಇಡ ಅಂದೆ. ಏಯ್ ನಿಮ್ಮ ಊರಲ್ಲಿ ಬರ್ತಾ ಇದ್ದಕ್ಕಣ ಪಾರು ಕೋಳಿ ಹಿಡಿಯಕ್ ಹೋಗಿ ಬೇಲಿಲಿ ಲಂಗ ತಗ್ಲಾಕೊಂಡು ಒದ್ದಾಡ್ತಾ ಇದ್ಲು, ಬಿಡ್ಸಕ್ ಹೋಗಿ ಮದುವೆ ಆಗ್ಬಿಟ್ಟೆ, ಸಾವಿರಾರು ಜನಕ್ಕೆ ಊಟ ಹಾಕ್ಸಿದೀನಿ ಕಣ. ಅದು ಅಲ್ದಲೆ ಅವ್ರ ಅಪ್ಪಂಗೆ ಆದಷ್ಟು ಬೇಗ ಒಂದು ಮೊಮ್ಮಗು ಕೊಡ್ತೀನಿ ಆಡ್ಸ್ಕೊಂಡಿದೀನಿ ಅಂತ ಚಾಲೆಂಜ್ ಮಾಡ್ಬಿಟ್ಟಿದೀನಿ. ಅದನ್ನ ಹೇಳ, 3 ವರ್ಷ ಆಯ್ತು. 6 ವರ್ಷ ಟೈಮ್ ತಗೊಂಡಿದೀನಿ, ಈಗ 3 ವರ್ಷ ಆಗಿದೆ, ಇನ್ನು 3 ವರ್ಷ ಇದೆ, ಅದ್ರಲ್ಲೂ ಗ್ಯಾಪ್ ಕೊಟ್ಬಿಟ್ಟೆ ಅಂದ್ರೆ ಚಾಲೆಂಜ್ ಸೋತೋಗ್ಬಿಡ್ತೀನಿ. ಹೆಂಗಾರ ಆಗ್ಲಿ ಅಣ್ಣ, ಆ ಶಿವಾನಿ ಹತ್ರ 3 ಏಟ್ ತಿನ್ಕೊಂಡು ಸಾಯ ಬದಲು ನಾ ತೀರ್ಥಳಿಗೆ ಹೋಗ್ಬಿಡ್ತೀನಿ. ದುಡ್ಡು ಕೊಡು, ದುಡ್ಡು ದುಡ್ಡು ಕೊಟ್ಟುಬಿಟ್ರೆ ನೀನು ಹೋದ್ರೆ ಬೆಳಗ್ಗೆ ವಾಪಸ್ ಬಂದು ನಮ್ಮನೆ ಬಾಗಿಲ್ದೆ ತಡ್ತಾ ಇರ್ತೀಯ. ನೀನ್ ಮಾಡು ಅಂತೀಯ, ತೀರ್ಥಳಿಗೆ ಹೋದೆ ಅಂತ ಇಟ್ಕ, ತುಂಗಾ ಕಾಲೇಜ್ ಹತ್ರ ನಿತ್ರೆ ಪೊಲೀಸ್ ನೋರ್ ಕಾಟ, ಪೊಲೀಗಳನ್ನ ಬಿಡಲ್ಲ. ಅದೇ ಅಣ್ಣಯ್ಯ, ಮನೇಲಿದ್ದೆ ಅಂದ್ರೆ ಗದ್ದೆ ಕೆಲ್ಸ ಕಳಿಸ್ತಾರೆ, ಕುಯಿಲು ಮಾಡು ಅಂತಾರೆ, ಊಟಿ ಮಾಡು ಅಂತಾರೆ, ಎತ್ತಿನ ಮೈ ತೊಳಸು, ಎಮ್ಮೆ ಮೈ ತೊಳಸು ಅಂತಾರೆ, ಗೇರ್ ಪೀಠ ಹೆರ್ಕು ಅಂತಾರೆ, ಹೊಲ್ಸಿನ ಬೀಜ ಒಟ್ಟಾಕು ಅಂತಾರೆ. ಇವೆಲ್ಲ ಮಾಡೋ ಬದಲು ಆರಾಮಲ್ಲಿ ನಿನ್ನ ಹತ್ರನೇ ಇದ್ದು ನಿನ್ನ ಹತ್ರ ಸ್ವೀಟ್ ಆಗಿ 2 ಬೈಗಳ ತಿನ್ಕಂತ ವೈಶಾಲಿ ಮೇಡಮ್ ಅವ್ರನ್ನ ಅತ್ತೆ ಅತ್ತೆ ಅನ್ಕೊಂಡು ದುಡ್ಡು ಪೀಕ್ಸ್ಕೊಂಡು ನೆಮ್ಮದಿಯಾಗಿ ಇರ್ತೀನಿ. ಹೌದಾ? ಹೌದಲ್ಲಿ ರೇ ಪಿನ್ನ ಕೇಳಿಸ್ಕೊಂಡ್ರೆ ನಿಮ್ ಕಣ್ ಕಿತ್ ಕಾಯಿಗಾಕ್ಬಿಡ್ತೀನಿ. ಥ್ಯಾಂಕ್ಸ್ ಅತ್ತೆ. ಕತ್ತೆ ನೀನು, ನಿಮ್ಮ ಅತ್ತೆ ಸೇರ್ಕೊಂಡು ಎನ್ನ ಮಿತ್ತೆ ಮಸ್ಕತ್ ಮಲ್ಪರೆಯ. ಏಯ್ ನಿನ್ನಲ್ಲ ನಿನ್ನ ಮಾಮಿನ್ಲ ರೋಲರ್ದ ಅಡಿಕ್ ಪಾಡ್ದು ರೋಡ್ಗು ಠಾರ ಮಲ್ತು ಬಿಡುಪೆ. ಈ ಅನ್ನ ಮಾಮಿನ ನೆರ್ಪನ, ಮಾಮಿಗ್ಲ ನೆರ್ಪೆ, ಮಾಮಿನ ಅಮ್ಮನ ನೆರ್ಪೆ, ಅಮ್ಮನ ಅಪ್ಪೆಗ್ಳ ನೆರ್ಪೆ. ಹುತ್ತದಲ್ಲಿ ಹಾವು ಮರೆಯ. ಹೆಂಗೆ ನಮ್ಮ ಅತ್ತೆ ಕರಕರ ಕರಕರಲ್ಲ ಅದು ಎಮ್ಮೆ ಕರ. ಇಷ್ಟೆಲ್ಲ ಮಾತಾಡ್ತೀಯಲ್ಲ ನೀನು, ಶಿವನ ಹತ್ರ ಒದೆ ತಿನ್ಕೊಂಡು ಮಲಗ್ತೀನ? ಅದೊಂದು ಮಾತ್ರ ಆಗಲ್ಲ ಅಣ್ಣಯ್ಯ. ಆಗಲ್ಲ ತಾನೇ, ಶೆಟ್ರ ಅಂಗಡಿಗೆ ಹೋಗು, ಒಂದು 1/2 ಕೆಜಿ ಧೈರ್ಯನ ಕೊಂಡ್ಕೊ ಬಂದು ಮಲ್ಕೊ. ಏನ್ರ ಇಷ್ಟೊತ್ತಲ್ಲಿ ಗಲಾಟಿ? ರೊಮ್ಯಾನ್ಸ್ ಮಾಡ್ತಿದ್ದು. ಸುಮ್ಮನೆ ಇರೋ, ನೋಡು ವಾಸುದೇವ, ಇವನು ಶಿವನಿಗೆ ಹೆದರ್ಕೊಂಡು ಮನೆನ ಬಿಟ್ಟು ಹೋಗ್ಬೇಕು ಅಂತಿದ್ದಾನೆ. ಇಲ್ಲಿಗೆ ಹೆದರ್ಕೊಂಡು ಮನೆಗೆ ಬೆಂಕಿ ಹಚ್ಕೊಂತಾರ? ಕರೆಕ್ಟಾಗಿ ಹೇಳ್ದೆ, ಬಾಂಬ್ ಇಡಬೇಕು. ಲೇ ವಾಸ, ಶಿವಾನಿಂದ ತಪ್ಪಿಸ್ಕೊಳಕ್ ಏನಾದ್ರು ಐಡಿಯಾ ಹೇಳ? ನೋಡ, ಅವಳು ಪಂಚ್ ಕೊಡಕ್ ಬಂದಾಗ ಅದರಿಂದ ತಪ್ಪಿಸ್ಕೊಂಡ್ರೆ ಆಯ್ತು. ಅವಳ ಪ್ರಕಾರ 3 ಪಂಚ್, ಮೊದಲೇ ಪಂಚ್ ತಪ್ಪಿಸ್ಕೊಂಡ್ರೆ ಅದೇ ಪಂಚ್ ಮತ್ತೆ ಕೊಡಂಗಿಲ್ವಲ್ಲ. ಓಹೋ, ತೊಟ್ಟು ಬಾಣ ಮತ್ತೆ ತೊಡಲ್ಲ ಅಂತ ಕರ್ಣ ಕುಂತಿಗೆ ಮಾತು ಕೊಟ್ಟಿದ್ನಲ್ಲ ಆ ರೀತಿ. ಆದ್ರೆ ಆ ಪಂಚಿಂದ ನಾನು ತಪ್ಪಿಸ್ಕೊಂಬೇಕಲ್ಲ. ಬರೀ ಈಸಿ ಕಣ, ಆ ಕಡೆ ಹೋದ್ರಾಯ್ತು, ಅವಳು ಪಂಚ್ ಕೊಡಕ್ ಬಂದಾಗ ಮೇಲಕ್ಕೆ ಎಗ್ರಿದ್ರ ಆಯ್ತು, ಮುಗಿದೋಯ್ತು. ಮಿಸ್ಟರ್ ವಾಸುದೇವ್ ಅವ್ರೇ, ಅವಳ ಪಂಚಿಂದ ತಪ್ಪಿಸ್ಕೋಬೇಕು ಅಂದ್ರೆ ಕುಂಕು ಕರಾಟೆ ಎಲ್ಲ ಕಲ್ತಿರ್ಬೇಕು. ನಾನ್ ಕಲಿಸ್ತೀನಿ, ಬರ್ದಿರೋ ವಿದ್ಯೆನೇ ಇಲ್ಲ. ಯಾರ್ ನಾನು? ಆಲ್ ಇನ್ ಹಾಲ್ ವಾಸುದೇವ. ನಾ ಕೈ ಇಟ್ರೆ ಜೇಬ್ ತುಂಬತ್ತೆ, ಕೆಲ್ಸ ಆಗತ್ತೆ. ಸೌಂಡ್ ಕೇಳಿಸ್ಕೊಂಡ್ಯಾ? ಪಕ್ಕದ ಮನೇಲಿ ಯಾರೋ ಯಾರ್ದೋ ಕತ್ತೆ ಸುತ್ತಾ ಇರ್ಬೇಕು. ಹೌದಾ? ಹೌದು. ಅಲ್ಲ ನಿನ್ಗೆ ಹೆಂಗೆ ಗೊತ್ತಾ, ಸೌಂಡ್ ಬರ್ತಾ ಇರೋದು ನಮ್ಮ ಮಂಜು ಹೂ ಅಂತ ಕರಾಟೆ ಕುಂಕು ಕಲಿತಾ ಇದನ್ನಲ್ಲ ಅಲ್ಲಿಂದ. ಮಂಜ ಕರಾಟೆ ಕಲಿತಾ ಇದನ್ನ ಈಗ ಯಾರ ಮೇಲೆ ಯುದ್ಧ ಸರಕಂತೆ? ಶಿವಾನಿ ಮೇಲೆ ಪ್ರಯೋಗ ಮಾಡೋದಕ್ಕೆ ವಾಸವ್ರ ಹತ್ರ ಕರಾಟೆ ಕಲಿತಾ ಇದ್ದಾನೆ. ಗೋವಿಂದ, ಆ ಬೇಡ ಕಣ್ಣಪ್ಪಂಗ್ ಇದು ಬೇರೆ ಬರುತ್ತಾ? ನೀನೇ ನಿನ್ ಕಣ್ಣಾರೆ ನೋಡುವಂತೆ ಬಾ. ನಡಿ ಅಪ್ಪ. ಈಗ ಇನ್ನೊಂದ್ಸಲ ನೀ ಮಾಡು. ಏನ ಮಾಡ್ದೆ? ಮಂಜ ಲೇ ಮಂಗ್ಯ ಮಂಜ, ನಿನಗೆರಡು ಒಂದೇ. ಹೇಳ ಮುಂದೆ. ಇವತ್ ನೀನು 3 ಪಂಚ್ ಕೊಟ್ಟ ಕೊಡ್ತೇನ? 3 ಪಂಚ್ ಕೊಡ್ತೀಯಾ? ಕೊಡು ಕೊಡು ಕೊಡು. ಮಂಜ ನಾ ಸುಳ್ಳು ಹೇಳಕತ್ತಿಲ್ಲ, ಕರೇನು 3 ಪಂಚ್ ಕೊಟ್ಟ ಕೊಡ್ತೀನಿ. ಶಿವಾನಿ ಒಂದ್ಸಲ ಕೊಟ್ಮೇಲೆ ಮುಗೀತು, ಕೊಟ್ಗುದ್ದು ಮತ್ತೆ ಕೊಡಲ್ಲ ಅಂತ ಮಾತ್ ಕೊಟ್ಟಿದ್ಯಾ ನೆನ್ಪಿರ್ಲಿ. ನಾನು ಯಾವ್ದು ಮರ್ತಿಲ್ರಿ, ಈಗ ಹೆಂಗ್ ಪಂಚ್ ಕೊಡ್ತೇನಂತ ನೋಡ್ತಿರ್ರಿ. ನಿನ್ನ ನನ್ನಿಂದ ತಪ್ಪಿಸ್ಕೋತೀನೋ? ನಿನ್ನ ಶಿವಾನಿ ಒಂದ್ಸರಿ ಮುಗೀತು, ಇನ್ ಉಳ್ದಿರೋದು 2 ಸರಿ. ತಪ್ಪಿಸ್ಕೊಳೋ ಹೊಡಿತಾಳೆ ಮಂಜ. ನಿಮ್ಮ ನಾನಲ್ಲಿ ಬಂದು ನೋಡ್ಕೋತೀನ್ರಿ, ನೀ ಎಲ್ಲಿ ತಪ್ಪಿಸ್ಕೋತೀಯೋ ನಾನು ನಿನ್ ಬಿಡಂಗಿಲ್ಲ. ಮಂಜ ಓಡು, ಮಂಜ ನಿಲ್ಲೋ, ನಾನೇ ಫಾಸ್ಟ್ ಹೋಗ್ತೀನಿ. ನಿಲ್ಲೋ ನಿಲ್ಲೋ. ಅಬ್ಬ ಅಂತ ಕಡ್ಡಿಯಿಂದ ತಪ್ಪಿಸ್ಕೊಂಡೆ. ನನ್ ಕಡೆಯಿಂದ ತಪ್ಪಿಸ್ಕೊಳಕ್ ಆಗಂಗಿಲ್ಲ, ಇವತ್ತು ಮುಗಿತು ನಿನ್ ಕತಿ. ತಿನ್ನೋ ಉತ್ತರ ಕರ್ನಾಟಕದ ಪಂಚ ಮೇಲ್ ಮಿಂಚು ನೋಡ್ತಾ ಇರು. ಲೇ ಮಂಜ ನಿಲ್ಲೋ, ನಿಲ್ಲೋ ಮಂಜ ನಿಲ್ಲಲೇ ನಿಲ್ಲೋ. ಹೋಗೋ ಹೋಗೋ, ಎಲ್ ತಪ್ಪಿಸ್ಕೊಂಡೋಗ್ತಿ? ಇವತ್ತಲ್ಲ ನಾಳೆ ನನ್ ಕೈಗೆ ಸಿಕ್ಕ ಸಿಕ್ತಿ.
ಮಿಸ್ಟರ್ ನಿಂತ್ಕೊಳ್ರಿ ಮಿಸ್ಟರ್ ರೀ ಮಿಸ್ಟರ್ ಕಂಗ್ರಾಚುಲೇಷನ್ ಬಿಡ್ರಿ ಹುಡುಗರನ್ನ ತಪ್ಕೊಳಕ್ ಮುಂಚೆ ಪರ್ಮಿಷನ್ ತಗೋಬೇಕಂತ ಗೊತ್ತಾಗಲ್ಲ ನಿಮ್ಗೆ ಅದಕ್ಕೆ ಯಾಕಂದ್ರೆ ಕಾನೂನು ನಿಮ್ ಕಡೆ ಇದೆ ನಾನ್ ತಪ್ಕೊಂಡ್ರೆ ನೀವು ಸುಮ್ನೆ ಇರ್ತೀರಾ ತಪ್ಕೊಳ್ರಿ ಯಾರು ಬೇಡ ಅಂದ್ರು ಎಂತ ಮಾತು ಮೆಜೆಸ್ಟಿಕ್ ಅಲ್ಲಿ ಒಂದ್ ಮಾತು ತಪ್ಕೊಂಡ್ ಬಿಡ್ರಿ ಎಂತ ಮಾತು ನೀನು ಹೇಳಿದೆ ಮುಗ್ಧ ಹಣ್ಣು ನಾನು ಎಂದು ನಿನಗೆ ತಿಳಿಯದೆ ಬೈ ದ ವೇ ನಾನು ಅಥ್ಲೆಟ್ ಅಂಜನಾ ವೇದಬೈ ನಾನು ಆಮ್ಲೆಟ್ ಮಂಜ ವೇದಬೈ ಅಂದ್ರೆ ಸುಮ್ನೆ ಫ್ಲೋಲ್ ಹೇಳ್ದೆ ಕಣ್ರಿ ನಾನ್ ತುತ್ತೂರಿ ಮಂಜ ನಾನು ರನ್ನಿಂಗ್ ರೇಸ್ ಚಾಂಪಿಯನ್ ನಾನು ತಪ್ಪಿಸ್ಕೊಂಡು ಓಡಾಡೋದ್ರಲ್ಲಿ ಚಾಂಪಿಯನ್ ನಾನು ಇಂಡಿಯಾಗೆ ರನ್ನಿಂಗ್ ಅಲ್ಲಿ ನಂಬರ್ ಒನ್ ನೀವ್ ನನ್ನನ್ನೇ ಸೋಲಿಸ್ಬಿಟ್ರಲ್ಲ ನನಗ್ ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ ನಾನ್ ನಿಮ್ಮನ್ ಸೋಲ್ಸುದ್ನ ಹೌದು ನಾನೇ ಸ್ಪೀಡು ಅಂದ್ರೆ ನನಗಿಂತ ಸ್ಪೀಡಾಗಿ ಓಡಿದ್ರಲ್ಲ ಈ ಮೆಡಲ್ ಏನೇ ಇದ್ರು ನಿಮ್ಗೆ ಸೇರ್ಬೇಕು ಥ್ಯಾಂಕ್ಸ್ ಕಣ್ರಿ ಜೀವನದಲ್ಲಿ ಜೀವ ಭಯ ಇದ್ರೇನೆ ಜಾಸ್ತಿ ಫಾಸ್ಟ್ ಆಗಿ ಓಡಕ್ ಆಗೋದು ರನ್ನಿಂಗ್ ರೇಸ್ ಕಲಿಬೇಕು ಅಂದ್ರೆ ಒಂದೇ ಹುಟ್ಟನೆ ಎಟ್ಟಿಸ್ಕೊಂಡ್ಬರ್ಬೇಕು ಇಲ್ಲ ಗುಳಿ ಎಟ್ಟಿಸ್ಕೊಂಡ್ಬರ್ಬೇಕು ಈಗ ನಿಮ್ಗೆ ಎಟ್ಟಿಸ್ಕೊಂಬಂದ್ರು ಶಿವಾನಿ ಅಂತ ಒಂದು ಹುಡುಗಿ ಎಟ್ಟಿಸ್ಕೊಂಬಂದ್ಲು ನನಗಿಂತ ಚೆನ್ನಾಗಿದ್ದಾಳ ಚೆನ್ನಾಗಿದ್ದಾಳೆ ಅಂದ್ರೆ ನೀವು ಮಿಸ್ ಆಗ್ಬಿಡ್ತೀರಾ ಆ ವಿಷಯ ಈಗ ಯಾಕೆ ಬಿಡಿ ಹೆಂಗೋ ತಪ್ಪಿಸ್ಕೊಂಡಲ್ಲ ಮೆಡ್ಲ್ ಹಾಕಿದ್ದೆ ಹೇಗೆ ಅನಿಸ್ತು ಇದ್ರ ಬಗ್ಗೆ ಹೇಳಿದ್ರೆ ಸ್ಟೇಟ್ಮೆಂಟ್ ಆಗುತ್ತೆ ಬೇಡ ಬಿಡಿ ಇಲ್ಲ ಹೇಳಿ ಪರವಾಗಿಲ್ಲ ತುಂಬಾ ಖುಷಿ ಆಗ್ಬಿಡ್ತಕಣ್ರಿ ನ್ಯಾಷನಲ್ ಅವಾರ್ಡ್ ಗೆದ್ದಷ್ಟು ಖುಷಿ ಆಗ್ಬಿಡ್ತು ಇದನ್ನ ತಗೊಂಡೋಗಿ ಫಸ್ಟ್ ನನ್ನ ಹಣ ಹೆಂಗ್ ತೋರಿಸ್ತೀನಿ ಒಟ್ಟಿಗೆ ಹೋಗೋಣ ಬನ್ನಿ ಆದ್ರೆ ಒಂದ್ ಮಾತು ನಮ್ಮನೆಯಲ್ಲಿ ಕಾಪಿ ಕೊಟ್ರು ಕೊಟ್ರು ಇಲ್ಲ ಅಂದ್ರೆ ಇಲ್ಲ ಬೇಜಾರು ಮಾಡ್ಕೊಂಬಾರ್ದು ಏ ಅಣ್ಣ ನಿಂಗೆ ಹೊತ್ತು ಗೊತ್ತು ಇಲ್ಲ ನಾ ಮನೆ ಒಳಗೆ ಅಷ್ಟು ರೂಮ್ ಅದಾವೆ ನಿನ್ನ ಮನೆ ಕೈ ಹೋಗ ನಾನೇನ್ ರೊಮ್ಯಾನ್ಸ್ ಮಾಡ್ತಿದ್ನೇನೋ ಅಟೆನ್ಷನ್ ಅಡ ಹೊಡಿತ ನೋಡಿತಿನೋ ನಾನು ಇಲ್ಲಿ ರೊಮ್ಯಾನ್ಸ್ ಮಾಡ್ತಾ ಇರ್ಲಿಲ್ಲ ನಿಮ್ಮ ಅತ್ತಿಗೆ ಕಣ್ಣಿಗೆ ಒಂದು ಹುಳ ಬಿದ್ದಿತ್ತು ಅದನ್ನ ಹುಡುಕಿ 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 ತೆಗಿತಾ ಇದ್ದೆ ಹುಳ ತೆಗಿಯೋದ್ ಹಂಗಲ್ಲ ಹುಳದ ಔಷಧಿ ಬರ್ತದೆ ಅದನ್ನ ತಂದು ಕಣ್ಣಿಗೆ ಹೊಡಿಬೇಕು ನಿನ್ನ ಮನೆ ಕೈ ಹೋಗ ಲೇ ಔಷಧಿನೆಲ್ಲ ಕಣ್ಣಿಗೆ ಹೊಡಿಬೇಕಾಗಿರೋದು ನಿನ್ನ ನಡೂ ರೋಡ್ ನಿಲ್ಸಿ ಒಂದಷ್ಟು ಜಲ್ಲಿಕಲ್ ತಗೊಂಡು ಪಟ 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 ಅಂತ ಹೊಡಿಬೇಕು ಯಾರೋ ನಾಯಿ ಬೆಲ್ಟ್ ಕಟ್ಬಿಟ್ಟಿದ್ದಾರೆ ಏನಾಯ್ತು ತಾಳಿ ಕಟ್ಬಿಟ್ಟವ್ರೆ ಅಂಜನಾ ಅಂತ ಇವರೇ ಹಾಕಿದ್ದು ಅಥ್ಲೆಟ್ ಅಂಜನಾ ನಿಮ್ಮನ್ನ ನನ್ನ ಪೇಪರ್ ಅಲ್ಲಿ ನೋಡಿದ್ದೆ ನಾನು ನಿಮ್ ಫೋಟೋ ನೋಡಿದೀನಿ ನಾವು ಬಿಡಿ ಎಲ್ಲಾ ಪೋಸ್ಟ್ ಅಲ್ಲೂ ನಾವೇ ಇರ್ತೀವಿ ನಾನು ಯಾರು ಅನ್ಕೊಂಡಿದ್ದೀರಾ ನಟಭಯಂಕರ ಪರಮೇಶ್ವರ ಎದ್ರೆ ಚಂದ್ರ ಬಿದ್ದನಂದ ಸೀರಿಯಲ್ ಹೀರೋ ಬಿಸ್ಕೆಟ್ ಡೈರೆಕ್ಟರ್ ನಾನು ಅಥ್ಲೆಟ್ ನ್ಯಾಷನಲ್ ಲೆವೆಲ್ ಚಾಂಪಿಯನ್ ಕರೆಕ್ಟ್ ಲಾಸ್ಟ್ ಟೈಮ್ ನೀವೇ ಅಲ್ವಾ ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಟೈಮ್ ಬಂದಿದ್ದು ಏನೋ ಮ್ಯಾಚ್ ಫಿಕ್ಸಿಂಗ್ ಏನ್ ತಮಾಷೆ ಮಾಡ್ತಾ ಇದೀರಾ ಮಂಜುನೆ ಕೇಳಿ ನಾನು ಎಷ್ಟು ಸ್ಪೀಡ್ ಆಗಿ ಓಡದೆ ಅಂತ ಹೌದಣ್ಣ ಇವ್ರು ಓಡೋ ಹೊತ್ತಿಗೆ ಕಾಲೇ ಕಾಣ್ತಿರ್ಲ ಈ ಮೆಡಲ್ ಕೊಟ್ಟಿದ್ದೀವ್ರೆ ಅಲ್ಲಮ್ಮ ಈ ಮೆಡಲ್ನ ನೀನ್ ಇವನಿಗೆ ಯಾಕೆ ಕೊಟ್ಟೆ ಇವನು ಪಾಕಂ ಪಪ್ಪುಗೆ ಮಾರ್ಕೊಂಡ್ಬಿಡ್ತಾನೆ ಪರಮೇಶ್ವರ್ ಅವರೇ ಅವರಲ್ಲಿ ಎಂತ ಶಕ್ತಿ ಇದೆ ಅಂತ ನಿಮ್ಗಿನ್ನು ಗೊತ್ತಿಲ್ಲ ಅಬ್ಬಬ್ಬ ಏನ್ ಸ್ಪೀಡ್ ಆಗಿ ಓಡ್ಬಿಟ್ರು ನನಗೆ ಅವ್ರನ್ನ ಸೋಲ್ಸಕ್ ಆಗ್ಲಿಲ್ಲ ಅದಕ್ಕೆ ಈ ಮೆಡ್ಲು ಅವ್ರಿಗೆ ಸೇರ್ಬೇಕಾದ್ದು ಅಂತ ಅವ್ರಿಗೆ ಕೊಟ್ಟಿದ್ದೀನಿ ನಂಗೆ ತುಂಬಾ ಸಂತೋಷ ಆಯ್ತು ಏನ್ ಮಾಡ್ಕೊಂಡಿದ್ದೀರಾ ಮೊನ್ನೆ ತಾನೇ ಬಿದ್ದು ಮೊಣಕಾಲ್ ಗಾಯ ಮಾಡ್ಕೊಂಡಿದ್ದೆ ಈಗ ವಾಸಿ ಮಾಡ್ಕೊಂಡಿದ್ದೀನಿ ನಾನು ಕೇಳಿದ್ದು ನಿಮ್ ಕ್ಯಾರಿಯರ್ ಬಗ್ಗೆ ಓ ಪಾರು ಅದಕ್ಕೆ ಕ್ಯಾರಿಯರ್ ಅಲ್ಲಮ್ಮ ಕೆರಿಯರು ಇಷ್ಟ ಆಗೋಯ್ತು ನಾನು ಕೇಳಿದ್ದು ನಿಮ್ ಕರಿಯರ್ ಬಗ್ಗೆ ಓ ನಾನು ಮುಂಚೆ ಸ್ಟೇಟ್ ಲೆವೆಲ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಈಗ ನ್ಯಾಷನಲ್ ಲೆವೆಲ್ ಅಲ್ಲಿ ನಂಬರ್ ಒನ್ ಚಾಂಪಿಯನ್ ನನ್ನ ಫೀಲ್ಡ್ ಅಲ್ಲಿ ಇರೋ ಇನ್ನೊಬ್ಬ ಹುಡುಗ ನೋಡಿ ನನಗೆ ತುಂಬಾ ಖುಷಿ ಆಗಿದೆ ಅವರು ಕರೋಡ್ಪತಿ ಬೇಕಾದಷ್ಟು ಆಸ್ತಿ ಇದೆ ನನ್ ಕೆಲ್ಸಕ್ಕೆ ಹೋಗ್ಬೇಕು ದುಡಿಬೇಕು ಅಂತ ಏನೂ ಇಲ್ಲ ನಮ್ ತಂದೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ನೀನ್ ಅಥ್ಲೀಟ್ ಅಲ್ಲಿ ಇಂಡಿಯಾನ ರೆಪ್ರೆಸೆಂಟ್ ಮಾಡು ಅಂತ ಮಾಡ್ತಾ ಇದ್ದೀನಿ ಅಷ್ಟೊಂದು ಶ್ರೀಮಂತ್ರ ನೀವು ರೀ ಮಂಜು ನನ್ ಜೊತೆ ಬನ್ನಿ ನಮ್ ತಂದೆ ಎಷ್ಟು ಪ್ರಾಪರ್ಟಿ ಇದೆ ಎಷ್ಟು ಬಂಗ್ಲೆಗಳಿದೆ ಅಂತ ತೋರಿಸ್ತೀನಿ ಬನ್ನಿ ಅಣ್ಣ ಎಂತ ಮಾಡೋದು ಅಯ್ಯೋ ಹುಡುಗಿ ತುಂಬಾ ಒಳ್ಳೆ ತರ ಕಾಣಿಸ್ತಾ ನಿಂಗೆ ಏನು ಮಾಡಲ್ಲ ನಿನ್ನ ಮನೆ ಕೈ ಹೋಗ ಫಸ್ಟ್ ಹೋಗೋ ನೆಕ್ಸ್ಟ್ ಪಿಕ್ಚರ್ ಪ್ರೊಡ್ಯೂಸರ್ ನೀನೇ ಬರೋ ಕಳ್ಸೇನಮ್ಮ ನಾವು ಕಳಿಸೋ ಅವಶ್ಯಕತೆ ಇಲ್ಲ ಯಾಕೆ ಆಗ್ಲೇ ಹೋಗಾಯ್ತು ಬರೋ ನಿನ್ನ ಕಣ್ಣಿಗೆ ಹುಳ ಬಿದ್ದಿತ್ತಲ್ಲ ಬಾ ಒಳಗೆ ತೆಗಿತೀನಿ ನೋಡಿದ್ಯಾ ನಾನು ಹೇಳಿದ ಫಾರ್ಮುಲಾ ಹೇಗ್ ನಡೀತಿದೆ ಅಂತ ಮಂಜುಂಗೆ ನಾನು ಪೂರ್ವ ದಿಕ್ಕಿಗೆ ಓಡು ಅಂತ ಮುಂಚೆನೆ ಹೇಳಿದ್ದೆ ಅವನ್ ಪೂರ್ವ ದಿಕ್ಕಿಗೆ ಓಡ್ದ ಆಮೇಲೆ ಈಶಾನ್ಯ ಭಾಗಕ್ಕೆ ತಿರುಕೊಂಡ ಅದಕ್ಕೆ ಅವನ್ ಒಳ್ಳೇದಾಗಿದ್ದು ನೀನು ನಿನ್ ವಾಸ್ತುನು ನಮ್ಮಪ್ಪ ಶೇಖರಪ್ಪ ನೋಡ್ದಿಯಲ್ಲ ಮೂರ್ ಮನೆ ತೋರಿಸ್ದೆ ನಿನ್ಗೆ ಮೂರು ದೊಡ್ಡ ಬಂಗ್ಲೆಗಳು ಹೊಸಷ್ಟು ದೊಡ್ಡ ಮನೆ ಇಟ್ಕೊಂಡು ಎಂತ ಮಾಡ್ತೀರಾ ನನಗೂ ಗೊತ್ತಿಲ್ಲ ನಮ್ಮಪ್ಪಂದು ಹೋಟೆಲ್ ಬೇರೆ ಇದೆ ಎಷ್ಟು ದೊಡ್ಡ ಹೋಟ್ಲು ಗೊತ್ತಾ ಹೌದಾ ಅಲ್ಲಿ ಡಿಸ್ಕ್ ಸೈಜ್ ತಟ್ಟೆ ಇಡ್ಲಿ ಮಾಡ್ತೀರಾ ಯು ನಾಟಿ ನಮ್ಮ ಕಡೆ ನಾಟಿ ಮುಗ್ದು ಗದ್ದೆ ಕುಯ್ಲಿ ಬಂದದೆ ಹೌದು ನಿಮ್ಮ ಅಪ್ಪನ ಹೆಸರು ಎಂತ ಅಂದೆ ಶೇಖರಪ್ಪ ಅಂತ ನಮ್ಮಪ್ಪನ ಹೆಸರಲ್ಲಿ ಸುಮಾರು 20-30 ಕೋಟಿ ಆಸ್ತಿ ಇರ್ಬೋದು ನಾನೊಬ್ಳೆ ಮಗಳು ಮಂಜಾ ಎಲ್ಲ ಪ್ರಾಪರ್ಟಿನೂ ನಮ್ಮಪ್ಪನ ಹೆಸರಲ್ಲೇ ಇದೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ಗೊತ್ತೋ ನಿಂಗೆ ಜಂಬ ಕೊಚ್ಕೊಬೇಕಿತ್ತು ಅದಕ್ಕೆ ನನ್ನ ಹೆದ್ರ ತಮಟೆ ಬರೆಸ್ತಿದ್ಯಾ ನೋ ಮಂಜ ನನ್ನಪ್ಪ ಸುಂದರವಾದ ಹುಡುಗಿ ಅದ್ರಲ್ಲೂ ಮದ್ವೆ ಆಗದೆ ಇರೋ ಹುಡುಗಿ ನಿನ್ನ ಹತ್ರ ಎಲ್ಲ ವೈಯಕ್ತಿಕ ವಿಚಾರಗಳನ್ನ ಯಾಕೆ ಹಂಚ್ಕೊಳ್ತಾಳೆ ಇನ್ಕಮ್ ಟ್ಯಾಕ್ಸ್ ಅವ್ರಿ ತಿಳಿಸು ಅಂತ ಚೀತಾರ್ಲೆ ನಿಂಗೆ ಮದ್ವೆ ಆಗಿದ್ಯಾ ಇನ್ನೂ ಸ್ವಲ್ಪನೂ ಆಗ್ಲ ನನಗೂ ಆಗಿಲ್ಲ ಸ್ವಲ್ಪನೂ ಆಗಿಲ್ಲ
ಅದನ್ನೇ ಹೇಳ್ಬೇಕಾಗಿತ್ತು. ಅಂದ್ರೆ ನೀನು ನನ್ನ ಮದ್ವೆ ಆಗ್ಬೇಕು ಅಂತ ತುಂಬಾ ಆಸೆ ಇದೆ. ಒಂದು ಬಾಯಿಗೆ ಬಿತ್ತ, ಅದಕ್ಕೆ ನಾನು ಈಗ ಏನ್ ಮಾಡ್ಬೇಕು? ಇದೆಲ್ಲ ಬಟ್ರಾಡ್ಗಳ ಎಫೆಕ್ಟ್ ಅನ್ಸುತ್ತೆ. ಮಂಜ ಇವೆರಡು ಬೆರಳಲ್ಲಿ ಒಂದ್ ಬೆರಳು ಮುಟ್ಟು. ಕಾರಣ ಇಲ್ಲದೆ ಹುಡುಗಿಯರ್ ಬೆರಳು ಮುಟ್ಟಿದ್ರೆ ಬೇರೆಯವ್ರು ಕಾರಣ ಕೇಳ್ತಾರಷ್ಟೇ. ಮಂಜ ಪ್ಲೀಸ್ ಬೆರಳು ಮುಟ್ಟು. ಎರಡು ಮುಟ್ಬಿಡ್ಲ? ಒಂದೇ ಬೆರಳು. ನೀನನ್ ಮದ್ವೆ ಆಗ್ತೀಯಾ? ಮದ್ವೆ ಬೆರಳು ಮುಟ್ಟಿದ್ರೆ ಮದ್ವೆ ಆಗುತ್ತಾ? ನಂಗೆ ಇವತ್ತೇ ಗೊತ್ತಾಗಿದ್ದು. ಶ್ರೀಮಂತ್ರ ಮನೆ ಹುಡುಗಿ ಬಂದು ನನ್ನ ಮದುವೆ ಆಗ್ತೀನಿ ಅಂದ್ರೆ ನಾನ್ ಬೇಡ ಅಂತೀನ? ಖಂಡಿತ ಆಗ್ತೀನಿ. ಹಳೆ ಮೊಬೈಲ್ ಅಲ್ಲಿ ಹೊಸ ಹುಡುಗಿ ಜೊತೆ ಒಂದು ಫೋಟೋ ತಕ್ಕಂತೀನಿ. ನೀವ್ ಬರೀ ಬಡ್ಡಿ ವ್ಯವಹಾರ ಮಾಡ್ತೀರಿ ಅಂತ ನಂಗೆ ಗೊತ್ತಿತ್ತು. ಒಂದೂವರೆ ಎಕರೆ ಜಾಗ ಐತಂತ ಎಷ್ಟು ಸೈಟ್ ಮಾಡೋರದಿರಿ? ಸೈಟ್ ಎಲ್ಲ ಮಾಡಲ್ಲ, ಒಂದೇ ಒಂದು ಫಾರ್ಮ್ ಹೌಸ್ ಕಟ್ಟಿಸ್ತೀವಿ ಒಂದೂವರೆ ಎಕರೆದಾಗ. ಅಥ್ಲೆಟ್ ಅಂಜನ ಅಂತ ಸುಂದರವಾದ ಹುಡುಗಿ, ಸಿಕ್ಕಾಪಟ್ಟೆ ರಿಚ್, ಅವಳನ್ನ ಇಷ್ಟಪಡ್ತಾ ಇದ್ದಾಳೆ. ಅವಳು ಇಷ್ಟಪಟ್ಟರೆ ಆಯ್ತಾ? ನೀನು ಅವಳನ್ನ ಇಷ್ಟಪಡೋದು ಬೇಡವಾ? ನಾನು ಇಷ್ಟಪಡ್ತಿದ್ದೀನಿ, ಅವಳನ್ನೇ ಮದುವೆ ಆಗೋದು. ಸಿಮ್ ಚೇಂಜ್ ಮಾಡ್ಲೇಬೇಕು. ಪಂಚ್ ಕೊಟ್ಟ ಮಂಜ, ಈ ಆಟನೆಲ್ಲ ಬಿಟ್ಬಿಟ್ಟು ಮಾನು ನನ್ನ ತಂಗಿನ ಮದ್ವೆ ಆದ್ರೆ ಸರಿ, ಇಲ್ಲಾಂದ್ರೆ ಗಂಟು ಮುಟ್ಟೆ ಕಟ್ಟಿ ತೀರ್ಥಲ್ಲಿ ಪಾರ್ಸಲ್ ಮಾಡಿಸ್ಬಿಡ್ತೀನಿ. ನಿಮ್ಮ ತಂಗಿ ಸವಾಸನು ಬೇಡ, ನಿಮ್ ಪಂಚ್ ಸವಾಸನು ಬೇಡ. ನಾನು ಮದುವೆ ಆಗ್ತಿರೋದು ಯಾರನ್ನ? ನ್ಯಾಷನಲ್ ಅಥ್ಲೆಟ್ ಅಂಜನನ. ನಾನೇನಿದ್ರು ನ್ಯಾಷನಲ್ ಫಿಗರ್. ಎಷ್ಟು ನ್ಯಾಷನಲ್ ಫಿಗರ್ ಆದ್ರೆ ನಮ್ಮ ಮನೆಗೆ ಬಂದು ನಾದಸುರ ಕಳು ಮಾಡಿದ ಲೋಕಲ್ ಕಳ್ಳ. ಇವತ್ ನೀನು ಬಿಡಂಗಿಲ್ಲ, ಎಲ್ಲಾರು ಹೋದಾರಂತ ಸುಮ್ನೆ ಬಿಟ್ಟು ಹೋಗ್ತೀನಿ. ನಾಳೆ ಬಂದ್ ಎರಡು ಪಂಚ್ ಕೊಟ್ಟು ತೀರತ್ತೇನೆ. ಮೊದ್ಲು ತೀರ್ಕೋ, ಪಂಚ್ ಕೊಡೋದ್ ಬೇಡ. ವೈಶಾಲಿ ಅವ್ರೆ ಹೇಳಿ. ವಾಸುದೇವ ಅವ್ರೆ, ನಿಮ್ದೇನ್ ಕಣ್ಣು ದ್ರಾಕ್ಷಿ ಹಣ್ಣು? ತಟ್ಬೇಡಿ ಕಣ್ರಿ, ನಾನ್ ನೋಡ್ಬೇಕು ಕಣ್ರಿ. ಸುಮ್ನಿರ್ರಿ, ನನ್ ತಂಗಿ ಜೀವನ ಹಾಳಾಗೋಗ್ತದೆ. ಇವ್ರು ನನ್ ಕಣ್ಣಿನ ಚಿಂತೆ ಅಂತ. ರುಕ್ಮಿಣಿ ರುಕ್ಮಿಣಿ ರುಕ್ಮಿಣಿ, ವೈಶಾಲಿ ನನ್ ಕೈ ಹಿಡ್ಕೊಂಡು ಹೇಳು, ಕೇಳಿಸುತ್ತೆ. ರುಕ್ಮಿಣಿ, ನನ್ ಹೇಳಿದ ವಿಷಯ ಏನಾಯ್ತು? ನಿಂಗ್ ವಿಳಾಸ ಸಿಕ್ತಾ? ವೈಶಾಲಿ ಅವ್ರೇ, ವಿಳಾಸ ಸಿಕ್ತು. ಅವ್ರ ಹೆಸರು ಶೇಖರಪ್ಪ, ಹುಡುಗಿ ತಂದೆ. ಆಸ್ತಿ ವಿಷಯ ಏನಾದ್ರೂ ಗೊತ್ತಾಯ್ತಾ? ಆಸ್ತಿ ಇರೋದೇನೋ ನಿಜ, ಆದ್ರೆ ಅಂಜುನ ಹೆಸರು ಏನೂ ಇಲ್ಲ. ಹಾಗಾದ್ರೆ ಅವ್ಳು ಶ್ರೀಮಂತ್ರ ಮಗಳಲ್ವಾ? ಶೇಖರಪ್ಪ ಅಂಜನನ್ ತಂದೆ ನಿಜ, ಪೂರ್ತಿ ಆಸ್ತಿ ಅವನ ಹೆಸರಲ್ಲೇ ಇದೆ. ಆದ್ರೆ ಅವನ್ ಬೇರೆಯವ್ರ ಮದುವೆ ಆಗ್ಬಿಟ್ಟಿದ್ದಾನೆ. ಅಂಜನನ್ ತಾಯಿಗೆ ಸ್ವಲ್ಪ ಜೀವನಾಂಶ ಕೊಟ್ಟಿದ್ದಾನೆ, ಆದ್ರೆ ಇವಳ ಹೆಸರಲ್ಲಿ ಏನು ಇಲ್ಲ. ಅವಳು ಶ್ರೀಮಂತ್ರ ಮಗಳಲ್ಲ ಅಂದ್ರೆ ಮಂಜುಳಿಯನ್ನೇ ಮದುವೆ ಆಗ್ತಾನೆ. ಜಾಸ್ತಿ ಖುಷಿ ಪಡ್ಬೇಡ, ವಾಸ್ತು ಪ್ರಕಾರ ಮಂಜುಳಿನ ಮದ್ವೆ ಆದ್ರೂ ಆಗ್ಬೋದು, ಆಗ್ದೇನೂ ಇರ್ಬೋದು. ಇವಾಗ ಏನ್ ಮಾಡೋದು? ಒಂದ್ ವೇಳೆ ಅಂಜನ ನನ್ನೇ ಮದ್ವೆ ಆಗುವಂತ ಕೂತ್ರೆ ನಾವು ಮಂಜುನ್ ಕೊಟ್ ಮದ್ವೆ ಮಾಡ್ಬೇಕಲ್ವಾ? ಅಂಜನ ಬಾ, ಆ ಮಂಗ್ಯಾಗ ನೀನೆಲ್ಲ ಬರೋಬ್ಬರ್ ಹೇಳು. ಶಿವಾನಿ, ನೀನ್ ಅಂಜನ ಜೊತೆ? ಅಂಜನ ನನ್ ಕ್ಲೋಸ್ ಫ್ರೆಂಡ್ ರೀ. ಇಂತ ಅಥ್ಲೆಟ್ ನನ್ನ ಮಂಜು ಸೋಲ್ಸಿದಾನೆ ಗೊತ್ತಾ? ಅವ ಏನ್ ಸೋಲಿಸ್ತಾನ? ಅವ್ನ ಹಣೆ ಬರ ಏನು ಅಂತ ಈಕೆಗೆ ಹೇಳಿದ್ದೆ. ಸೋತೋರಂಗ್ ನಾಟಕ ಮಾಡು ಅಂದೆ. ಅವಾಗ
ಆಗ್ಯದ ಅಂತ ತಿಳ್ಕೊಂಡ. ಅಂಜನಾನ್ ಇಟ್ಕೊಂಡು ಬರೋಬ್ಬರು ಪ್ಲಾನ್ ಮಾಡೇನ್ರಿ. ಮಂಜ ಈಗ ಅಂಜನಾನ್ ಮದುವೆ ಆಗ್ಬೇಕು, ಇಲ್ಲ ಅಂದ್ರೆ ನನ್ ಕಡೆ ಪಂಚ್ ತಿನ್ಬೇಕು. ಆ ಗತಿಗೆ ತಂದಿಟ್ಟೇನಿ. ಅಂಜನವ್ರೆ ನೀವ್ ಹೇಳಿದ್ದೆಲ್ಲ ಸುಳ್ಳ. ಹೌದು, ನಮ್ಮಅಪ್ಪ ಬೇರೆ ಮದ್ವೆ ಮಾಡ್ಕೊಂಡ್ಮೇಲೆ ಆಸ್ತಿ ಯಾವ್ದು ನಮ್ ಹೆಸರಲ್ಲಿಲ್ಲ. ನಾನೀಗ ಬಡವಿ, ನೀವೇ ನನ್ನ ನೋಡ್ಕೋಬೇಕು. ಏನ್ರಿ ನೀವ್ ಹೇಳ್ತಿರೋದು? ಮತ್ತೆ ಯಾಕ್ರಿ ನನ್ ಜೊತೆ ಓಡಿದ್ದು? ಮದ್ಯ ರೋಡ್ ಅಲ್ಲಿ ಮೆಟ್ಲಾಕಿದ್ದು ಶಿವಾನಿ ಹೇಳುದ್ಲು ಅಂತ ಹಿಡ್ಕೊಟ್ಟಿದ್ದು. ಅದಕ್ಕಾಗಿ ನಿನ್ ಜೊತೆ ಓಡಿದ್ದು, ಈಗ ನಿನ್ ಹಿಡಿದ್ಕೊಟ್ಟಿದ್ದು ಚಿನ್ನ ಉತ್ತರ ಕರ್ನಾಟಕದ ಪಂಚು.